ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮನುಷ್ಯನ ಹುಟ್ಟು ಸಾವಿನ ನಡುವೆ ಇರುವುದೇ ಆತನ ಜೀವನದ ಬದುಕು. ಆತ ಆ ಜೀವನವನ್ನ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾನೆ ಎಂಬುದರ ಮೇಲೆ ಅವನ ಜೀವನ ಅವಲಂಬನೆ ಆಗಿರುತ್ತೆ. ಹೌದು, ಕೆಲವರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಅವರ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ಕೆಲಸ ಸಿಗದೇ ಇದ್ದ ಪಕ್ಷದಲ್ಲಿ ಅವರ ತಂದೆ ತಾಯಿಗಳ ಮೇಲೆ ಭಾರವಾಗಿ ಎಷ್ಟು ವರ್ಷಗಳಾದರೂ ಕೂಡ ಹಿಂಸೆಯಿಂದ ಜೀವನ ನಡೆಸುತ್ತಿರುತ್ತಾರೆ. ಅದರಲ್ಲೂ ಕೆಲವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಅವರ ಪಾಕೆಟ್ ಮನಿಗೆ ಸಾಕಾಗುವಷ್ಟನ್ನು ಸಂಪಾದಿಸಿಕೊಂಡು ಇನ್ನು ಅರ್ಧದಷ್ಟು ಅವರ ಮನೆಯವರ ಮೇಲೆ ಹೊರೆಯಾಗಿರುತ್ತಾರೆ. ಇನ್ನೂ ಕೆಲವರು ಯಾವುದೇ ಕೆಲಸ ಕಾರ್ಯಕ್ಕೂ ಬಾರದಂತೆ ಪ್ರಯೋಜನವಿಲ್ಲದ ರೀತಿಯಲ್ಲಿ ತಿರುಗಾಡುತ್ತಿರುತ್ತಾರೆ. ಹೌದು, ಆದರೆ ಯಾವುದೇ ಕೆಲಸಕ್ಕೆ ಕಾಯದೆ ಸ್ವಂತ ಕೆಲಸವನ್ನು ಅವಲಂಬಿಸಿಕೊಂಡು ಜೀವನ ನಡೆಸುತ್ತಿರುವ ಬುದ್ಧಿವಂತರು ನಮ್ಮಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಅಂತಹವರಲ್ಲಿ ಒಬ್ಬರಾದಂಥ ಅವರು ಬಣ್ಣದ ನಗರಿ ಚನ್ನಪಟ್ಟಣ ತಾಲೂಕಿನ ಹಕ್ಕೂರು ಗ್ರಾಮದ ವಾಸಿಯಾದಂಥ ಶ್ರೀಮತಿ ದೇವಮ್ಮ ಲೇಟ್ ಸಿದ್ದಯ್ಯನವರ ಪುತ್ರ. ಒಂದು ಬಡ ಕುಟುಂಬದಲ್ಲಿ ಜನಿಸಿ ಅವರು ಅದೇ ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಚನ್ನಪಟ್ಟಣಕ್ಕೆ ಹೋಗ್ತಾರೆ. ಚನ್ನಪಟ್ಟಣದಲ್ಲಿ ಅವರ ವಿದ್ಯಾಭ್ಯಾಸ ನಡೆಯುತ್ತಿದ್ದ ಹಾಗೆ ಅವರು ಪತ್ರಕರ್ತರಾಗಿ ಕೆಲಸವನ್ನು ಪ್ರಾರಂಭಿಸ್ತಾರೆ. ಜೊತೆಗೆ ವ್ಯಂಗ್ಯ ಚಿತ್ರಕಾರರಾಗಿ ಅವಲಂಬಿಸ್ಕೊಳ್ತಾರೆ. ಅದರ ಜೊತೆ ಅವರನ್ನು ತಾಲೂಕಿನ ಹೆಸರಾಂತ ರೇಷ್ಮೆ ಸೀಮೆ ದಿನಪತ್ರಿಕೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಇಡೀ ತಾಲೂಕಿನಾದ್ಯಂತ ಹೆಸರನ್ನು ಮಾಡ್ತಾರೆ. ಜೊತೆಗೆ ಅವರು ರಾಮನಗರ ಜಿಲ್ಲಾ ಈ ಸಂಜೆ ದಿನಪತ್ರಿಕೆಯ ವರದಿಗಾರರಾಗ್ತಾರೆ. LIC ವಿಮಾ ಯೋಜನೆಯ ಏಜೆಂಟರು ಕೂಡ ಆಗ್ತಾರೆ. ಇದೆಲ್ಲದರ ಜೊತೆಗೆ ಹಸಿರ ಚಿತ್ರಕಲಾ ಇನ್ಸ್ಟಿಟ್ಯೂಟನ್ನು ಪ್ರಾರಂಭಿಸ್ತಾರೆ. ವಿದ್ಯಾರ್ಥಿಗಳಿಗೆ ಅವರು ಚಿತ್ರಕಲಾ ದಾರಿಯನ್ನು ಎರೆಯುತ್ತಾ ಈ ಇನ್ಸ್ಟಿಟ್ಯೂಟನ್ನು ಬೆಳೆಸ್ತಾ ಬಂದಿರ್ತಾರೆ. ಇಂಥ ಮಹಾನ್ ವ್ಯಕ್ತಿ ನಮ್ಮ ತಾಲೂಕಿಗೆ ನಮ್ಮೆಲ್ಲರಿಗೂ ಕೂಡ ಬೇಕಾದಂಥ ವ್ಯಕ್ತಿ. ಈತ ತನ್ನ ಸಹೋದ್ಯೋಗಿಗಳನ್ನು ಪತ್ರಕರ್ತರನ್ನು ಮಾಧ್ಯಮದವರನ್ನು ಎಲ್ಲರ ಪ್ರೀತಿಯನ್ನು ಗಳಿಸ್ತಾ ಗಣ್ಯಾದಿ ಗಣ್ಯರ ಪ್ರೀತಿಯನ್ನು ಗಳಿಸ್ತಾ ತಾಲೂಕಿನಾದ್ಯಂತ ಹೆಸರನ್ನು ಗಳಿಸ್ತಾ ಬಂದಿರತಕ್ಕಂಥ ವ್ಯಕ್ತಿ ಯಾರು ನಿಮಗೆ ತೋರಿಸ್ತೀವಿ, ವೀಕ್ಷಿಸೋಣ ಬನ್ನಿ.